ಕೇರಳದ ಇನ್ನೋರ್ವ ಕಿಂಗ್ ಪಿನ್ ಅರೆಸ್ಟ್ ಎಸ್ ಸತತವಾಗಿ 8 ತಿಂಗಳಿಂದ ಪರಾರಿಯಾಗಿದ್ದ ಪಿಎಸ್ಐ ಅಂದರ್ ಆರೋಪಿ ನವೀನ್ ಅನ್ನ ಕೆಡ್ಡಾಗೆ ಕೊಡವಿದ ಸಿಐಡಿ ಅಧಿಕಾರಿಗಳು ಪಿಎಸ್ಐ ಅಭ್ಯರ್ಥಿಗಳ ಜೊತೆ ಹಣದ ವ್ಯವಹಾರದ ಆರೋಪ ಈತನ ಮೇಲೆ ಕೇಳಿಬಂದಿತ್ತು ಸತತವಾಗಿ 8 ತಿಂಗಳಿಂದ ಪರಾರಿಯಾಗಿದ್ದ ಪಿಎಸ್ಐ ನವೀನ್ ಇದೀಗ ಪೊಲೀಸರ ವಶದಲ್ಲಿದ್ದಾನೆ पीएसआई अक्रम प्रकरण इन्नोर्व किंग पिन अरेस्ट आगिदाने 8 तिंगळिंद परारियागिद्द पीएसआई इदीग पोलीसर वशदल्लिद्दाने आरोपी नवीन अन्न अरेस्ट माडिदारे सीआईडी अधिकारीगळु पीएसआई अभ्यर्थिगळ जोते ईत हणद व्यवहारवन्न नडेसिदंते सो सालु सालु आरोपगळु कूड केळिबंदिरुवंतद्दु इन्नु अक्टोबर निंद सह तलेमरेसिकोंडिद्द ई नवीन ಬ್ಯಾಟರಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ನವೀನ್ ಪ್ರಸಾದ್ 7-8 ತಿಂಗಳಿನಿಂದ ಪರಾರಿಯಾಗಿದ್ದ ಪದೇ ಪದೇ ಫೋನ್ ನಂಬರ್ ಅನ್ನು ಈತ ಬದಲಾವಣೆ ಮಾಡುತ್ತಾ ಇದ್ದ ಇನ್ನು ಹರೀಶ್ ವಿಚಾರಣೆ ನಡೆಸಿದಾಗ ನವೀನ್ ಪ್ರಸಾದ್ ಹೆಸರು ಬೆಳಕಿಗೆ ಬಂತು ಇನ್ನು ನವೀನ್ ನಿಂದ ಮತ್ತಷ್ಟು ವಿಚಾರಗಳು ಹೊರಬೀಳುವ ಸಾಧ್ಯತೆ ಇದೆ ಇನ್ಯಾರ್ಯಾರ ಲಿಂಕ್ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಸಾಕಷ್ಟು ವಿಚಾರಗಳು ಹೊರಬೀಳುತ್ತೆ ಇನ್ನು ನಂದಿನಿ ಲೇಔಟ್ ನ ಮನೆಯೊಂದರಲ್ಲಿ ನವೀನ್ ಅನ್ನ ಬಂಧಿಸಿದ್ದಾರೆ ಸಿಐಡಿ ಟೀಮ್ ಎಸ್ ಕೊನೆಗೂ 7-8 ತಿಂಗಳಿನಿಂದ ಪರಾರಿಯಾಗಿದ್ದ ಆರೋಪಿ ನವೀನ್ ಅನ್ನ ಇದೀಗ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸೋ ಈಗ ನವೀನ್ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಈಗಾಗಲೇ ಹರೀಶ್ ವಿಚಾರಣೆ ನಡೆಸಿದಾಗ ನವೀನ್ ಹೆಸರು ಬೆಳಕಿಗೆ ಬರುತ್ತೆ ಈಗ ನವೀನ್ ನಿಂದ ಮತ್ತಷ್ಟು ವಿಚಾರಗಳು ಹೊರಬೀಳುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಈಗ ಸದ್ಯಕ್ಕೆ ನಂದಿನಿ ಲೇಔಟ್ ನ ಮನೆಯೊಂದರಲ್ಲಿ ನವೀನ್ ಅನ್ನು ಬಂಧನ ಮಾಡಲಾಗಿದೆ ಇನ್ನೊಂದು ಕಡೆ ಈ ನವೀನ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ರೋಚಕವಾಗಿದೆ ಈ ನವೀನ್ ಸ್ಟೋರಿ ಹಾಗಾದ್ರೆ ಏನು ಈ ನವೀನ್ನ ಸ್ಟೋರಿ ಅನ್ನೋದರ ಕುರಿತಾಗಿ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಈತ ಮದುವೆ ಆಗಿದ್ರೂ ಸಹ ಗರ್ಲ್ ಫ್ರೆಂಡ್ ಜೊತೆ ಇದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಅಕ್ಟೋಬರ್ ನಿಂದಲೂ ಸಹ ಈತ ತಲೆಮರೆಸಿಕೊಂಡಿದ್ದ ಮೂಲತಃ ಮಾಗಡಿ ಮೂಲದವನು ಈ ನವೀನ್ ಇನ್ನು ಶರೀಫ್ ಕಲ್ಲಿಮನಿ ಆಪ್ತ ಈ ನವೀನ್ ಶರೀಫ್ ಕಲ್ಲಿಮನಿ ಸಹ ಎಸ್ಐ ಗದಗ ಮೂಲದವನು ಇನ್ನು ಎಸ್ಐ ಕ್ಯಾಂಡಿಡೇಟ್ ಗಳನ್ನು ಕರೆತಂದು ಇವರು ಡೀಲ್ ಮಾಡ್ತಾ ಇದ್ದರು ನೇಮಕಾತಿ ವಿಭಾಗದಲ್ಲಿನ ಎಫ್ಡಿಎ ಅರ್ಶನ ಸಂಪರ್ಕ ಕೂಡ ಹೊಂದಿದ್ದರು ಇನ್ನು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ರು ಅನ್ನೋ ಮಾಹಿತಿ ಕೂಡ ಇದೀಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಸದ್ಯಕ್ಕೆ ಈಗ ನಂದಿನಿ ಲೇಔಟ್ ನಲ್ಲಿ ನವೀನ್ ಬಂಧನವಾಗಿದೆ ಸೋ ನವೀನ್ ನಿಂದ ಇದೀಗ ಮತ್ತಷ್ಟು ವಿಚಾರಗಳನ್ನು ಹೊರಬೀಳಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು ಎಸ್ ಪಿಎಸ್ಐ ಪ್ರಕರಣ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಒಬ್ರಾದ್ಮೇಲೆ ಒಬ್ರು ಆರೋಪಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ ಸಾಕಷ್ಟು ದೊಡ್ಡ ದೊಡ್ಡವರ ಹೆಸರುಗಳೇ ತಳುಕ ಹಾಕಿಕೊಂಡಿತ್ತು ಸೋ ಪಿಎಸ್ಐಗಳ ಬಂಧನ ಕೂಡ ಆಗಿತ್ತು ಈತ 8 ತಿಂಗಳಿನಿಂದ ಮರೆಯಾಗಿದ್ದ ಸೋ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿತ್ತು ಸೋ ಈತನ ಹೆಸರು ಬೆಳಕಿಗೆ ಬಂದಿದ್ದೆ ಹರೀಶ್ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸೋ ಈಗ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಈತನಿಂದ ಇನ್ಯಾವ ಹೆಸರುಗಳು ಹೊರಬೀಳುತ್ತೆ ಅನ್ನೋ ಕುತೂಹಲ ಕೂಡ ಕೆರಳಿಸಿರುವಂತದ್ದು ಸೋ ಈತನ ಹಿಂದೆ ಇನ್ನ ಎಷ್ಟು ದೊಡ್ಡ ಲಿಂಕ್ ಇದೆ ಯಾರೆಲ್ಲ ಹೆಸರುಗಳು ಮತ್ತೆ ಮುನ್ನೆಲೆಗೆ ಬರುತ್ತೆ ಅನ್ನೋದನ್ನ ಸಾಕಷ್ಟು ಕುತೂಹಲದಿಂದ ಕಾದ್ ನೋಡಬೇಕಷ್ಟೇ ಸೋ ಸದ್ಯಕ್ಕೆ ಇದೀಗ ಬಂಧನದಲ್ಲಿದ್ದಾನೆ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ತೆಗೆದುಕೊಂಡು ಸೋ ಆತನಿಂದ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವ ಚಾನ್ಸಸ್ ಕೂಡ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪಿಎಸ್ಐ ಅಕ್ರಮ ಪ್ರಕರಣ ಆರೋಪಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಅಂತಾನೆ ಹೇಳಬಹುದು ಈಗ ಮತ್ತೋರ್ವ ಕಿಂಗ್ ಪಿನ್ ನವೀನ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೌದು ಏನು ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ಮತ್ತೊಬ್ಬ ಪ್ರಮುಖ ಆರೋಪಿ ನವೀನ್ ಅಂದ್ರೆ ಪಿಎಸ್ಐ ಬ್ಯಾಡರಳ್ಳಿ ಪಿಎಸ್ಐ ನವೀನ್ ಅನ್ನು ಬಂಧಿಸಿರುವಂತದ್ದು ಪ್ರಮುಖವಾಗಿ ಈತ ಏನೋ ಅನೇಕ ದಿನಗಳಿಂದಲೂ ಕೂಡ ನಾಪತ್ತೆ ಆಗಿರ್ತಾನೆ ನಾಪತ್ತೆಯಾಗಿ ಪೊಲೀಸರಿಗೂ ಕೂಡ ದೊಡ್ಡ
ತಲೆನವಾಗಿ ಪರಿಣಮಿಸಿರ್ತಾನೆ ಆದರೆ ಸಿಐಡಿ ಅಧಿಕಾರಿಗಳು ಅನೇಕ ದಿನಗಳಿಂದಲೂ ಕೂಡ ಈತನನ್ನ ಹುಡುಕಾಡಬೇಕು ಪತ್ತೆ ಹಚ್ಚಬೇಕು ಅಂತ ಏನು ಪಣ ತೊಟ್ಟು ನಿಂತಿರ್ತಾರೆ ಹೀಗಾಗಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಈತನನ್ನ ಈಗ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸುತ್ತಾರೆ ಅಂತ ಪ್ರಮುಖವಾಗಿ ಈತನ ವಿರುದ್ಧವಾಗಿ ಏನು ಅಭ್ಯರ್ಥಿಗಳು ಏನು ಅಕ್ರಮವನ್ನು ಎಸಗಿದ್ದಾರೆ ಅವರೆಲ್ಲರೂ ಕೂಡ ಈತನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು ಈತ ಕೆಲವೊಬ್ಬರಿಗೆ ಹಣ ಕೂಡ ಕೊಡಿಸಿದ್ದ ಹಾಗೇನೇ ಕೆಲಸ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡಿದ್ದ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲೆ ಇರುವಂತದ್ದು ಹೀಗಾಗಿ ನವೀನ್ ಒಂದು ಸೆಪರೇಟ್ ಗ್ಯಾಂಗ್ ಆಗಿ ಅಂತಂದ್ರೆ ಹರೀಶ್ ಮತ್ತು ಶರೀಫ್ ಅವರು ಒಂದು ಗ್ಯಾಂಗ್ ಆಗಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಒಂದು ಸೆಪರೇಟ್ ಆಗಿ ಒಂದು ವರ್ಕ್ ಮಾಡ್ತಾ ಇದ್ದ ಹೀಗಾಗಿ ಅನೇಕ ದಿನಗಳಿಂದಲೂ ಕೂಡ ಈತ ನಾಪತ್ತೆಯಾಗಿದ್ದ ಸದ್ಯಕ್ಕೆ ಈತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಏಳೆಂಟು ತಿಂಗಳಿಂದಲೂ ಕೂಡ ಈತ ಪರಾರಿಯಾಗಿದ್ದ ಈತನ ಹುಡುಕಾಟಕ್ಕೆ ಸಿಐಡಿ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ರು ಎಲ್ಲೋ ಇಲಾಖೆಯವರೇ ಇವರನ್ನ ಬಚಾವ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು ಅದಕ್ಕೆ ಈಗ ಸದ್ಯಕ್ಕೆ ಏಳೆಂಟು ತಿಂಗಳಿಂದ ಏನು ಹುಡುಕಾಟ ಏನು ಸಫಲವಾಗಿರುವಂತದ್ದು ಏನು ನವೀನ್ ಏನಿದ್ದಾನೆ ನವೀನ್ ಹಿಂದೆ ಯಾರೆಲ್ಲ ಇದ್ದಾರೆ ನವೀನ್ಗೆ ಏನಾದ್ರೂ ಹಿರಿಯ ಅಧಿಕಾರಿಗಳ ಸಪೋರ್ಟ್ ಇತ್ತ ಅಥವಾ ಯಾರಾದ್ರೂ ರಾಜಕಾರಣಿಗಳ ಸಪೋರ್ಟ್ ಇತ್ತ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ ಈಗ ಮತ್ತಷ್ಟು ಆರೋಪಿಗಳು ಬಂಧನವಾಗುವಂತಹ ಭೀತಿ ಕೂಡ ಎದುರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇದರ ಹಿಂದೆ ಪಿಎಸ್ಐ ಅಕ್ರಮ ನೇಮಕಾತಿ ಹಿಂದೆ ಒಂದು ದೊಡ್ಡ ಮಟ್ಟದ ದೊಡ್ಡ ಜಾಲ ಇದೆ ಅಧಿಕಾರಿಗಳಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇತ್ತು ಸದ್ಯಕ್ಕೆ ಈಗ ಅದಕ್ಕೆ ಇಂಬು ನೀಡುವಂತೆ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ದೊರಕಿತ್ತು ಈ ನಿಟ್ಟಿನಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಸದ್ಯ ನವೀನ್ ಬಂದ್ರಿಂದ ಮತ್ತಷ್ಟು ಜನ ಅಧಿಕಾರಿಗಳು ಮತ್ತಷ್ಟು ಮಂದಿ ಬಂಧನವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ